ಏರಿಯಾ ಆಫ್ ಟ್ರಯಾಂಗಲ್ ಯೂಸಿಂಗ್ ಡಿಟರ್ಮಿನೆಂಟ್. ನೋಡಿ, ಈ ಮೊದಲು ಬರ್ದಿದೀನಲ್ಲ ಈ ಫಾರ್ಮುಲಾ ಈಗಾಗಲೇ ನೀವು ಹೈಸ್ಕೂಲ್ ನಲ್ಲಿ ಕಲ್ತಿರ್ತೀರ. ಟ್ರಯಾಂಗಲ್ ನ ಮೂರು ವರ್ಟಿಸಿಸ್ ಕೊಟ್ಟಾಗ ಏರಿಯಾ ಹೇಗ್ ಕಂಡುಹಿಡಿಯೋದು ಅನ್ನೋದನ್ನ ಈಗಾಗಲೇ ನೀವು ಕಲ್ತಿರ್ದೀರ ಹೈಸ್ಕೂಲ್ ನಲ್ಲಿ. ಯೂಸಿಂಗ್ ಡಿಟರ್ಮಿನೆಂಟ್ಸ್ ಹೇಗ್ ಕಲಿಯೋದು ಅಂತ ನೋಡಿ. ಇದು ಎಕ್ಸ್ಪ್ಯಾಂಡ್ ಮಾಡಿದ್ರೆ, ಅಲಾಂಗ್ ಕಾಲಮ್ ಒನ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ನಾವು ಮೇಲಿದೆಯಲ್ಲ ಅದೇ ಫಾರ್ಮುಲಾ ಬಂದ್ಬಿಡುತ್ತೆ. ಒಂದು ಸಣ್ಣ ಬದಲಾವಣೆ ಅಷ್ಟೇ. ಹಾಫ್ ಇಂಟು ನೋಡಿ ಎಕ್ಸ್ ಒನ್ ಇಂಟು ವೈ ಟೂ ಮೈನಸ್ ವೈ ತ್ರೀ ಮೈನಸ್ ಎಕ್ಸ್ ಟೂ ಇಂಟು ವೈ ಒನ್ ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟೂ. ನೋಡಿ, ಬರೀ ಈ ಟರ್ಮ್ ನ ಚಿಹ್ನೆ ಮಾತ್ರ ಬೇರೆ ಇದೆ. ಹಾಫ್ ಇಂಟು ಎಕ್ಸ್ ಒನ್ ಇಂಟು ವೈ ಟೂ ಮೈನಸ್ ವೈ ತ್ರೀ. ಇಲ್ಲಿ ನೆಗೆಟಿವ್ ಸೈನ್ ಕಾಮನ್ ತೆಗೆದ್ರೆ ಇದು ಪ್ಲಸ್ ಆಗತ್ತೆ. ಎಕ್ಸ್ ಟೂ ಇಂಟು ವೈ ತ್ರೀ ಮೈನಸ್ ವೈ ಒನ್ ಆಯ್ತು. ಪ್ಲಸ್ ನೀವು ಮುಂಚೆ ಕಲ್ತಿದ್ದ ಫಾರ್ಮುಲಾನು ಒಂದೇ, ಇವಾಗ ನಾವು ಕಲ್ತ್ಕೊಳ್ತಿರೋದು ಒಂದೇ. ಅಂದ್ರೆ ಮೂರು ವರ್ಟಸಿಸ್ ಕೊಟ್ಟಾಗ, ಎಕ್ಸ್ ಒನ್ ವೈ ಒನ್ ಎಕ್ಸ್ ಟೂ ವೈ ಟೂ ಎಕ್ಸ್ ತ್ರೀ ವೈ ತ್ರೀ ಮೂರು ವರ್ಟಸಿಸ್ ಟ್ರಯಾಂಗಲ್ದು ಕೊಟ್ಟಾಗ ನಾವು ಡಿಟರ್ಮಿನೆಂಟ್ ನ ಹೀಗೆ ಬರೀಬಹುದು. ಎಕ್ಸ್ ಒನ್ ವೈ ಒನ್ ಒನ್ ಎಕ್ಸ್ ಟೂ ವೈ ಟೂ ಒನ್ ಎಕ್ಸ್ ತ್ರೀ ವೈ ತ್ರೀ ಒನ್ ಇಂಟು ಹಾಫ್. ಇದು ಏರಿಯಾ ಆಫ್ ದಿ ಟ್ರಯಾಂಗಲ್. ಸುಲಭವಾಗಿರೋದೊಂದು ಲೆಕ್ಕ ಮಾಡೋಣ. ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಒನ್ ಝೀರೋ ಒನ್ ಸಿಕ್ಸ್ ಝೀರೋ ಫೋರ್ ತ್ರೀ ಒನ್ ಒನ್ ಒನ್. ಈಗ ನಾವು ಅಲಾಂಗ್ ಯಾವ ರೋ ಕಾಲಮ್ ಆದ್ರೂ ನಾನು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಆದ್ರೆ ನಾನೇನ್ ಮಾಡ್ತೀನಿ, ಎರಡನೇ ಕಾಲಮ್ ಉಪಯೋಗಿಸಿ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಮೈನಸ್ ಸೊನ್ನೆ ಪ್ಲಸ್ ಸೊನ್ನೆ ಇಂಟು ದಿಸ್ ಮೈನಸ್ ತ್ರೀ ಇಂಟು ಒನ್ ಮೈನಸ್ ಸಿಕ್ಸ್ ಮೈನಸ್ ದಿಸ್ ಇಸ್ ಈಕ್ವಲ್ ಟು ಫಿಫ್ಟೀನ್ ಬೈ ಟೂ ಸ್ಕ್ವೇರ್ ಯೂನಿಟ್ಸ್. ಏರಿಯಾ ಅಲ್ವಾ ಸ್ಕ್ವೇರ್ ಯೂನಿಟ್ಸ್. ಯಾವಾಗ್ಲೂ ಏರಿಯಾ ಪಾಸಿಟಿವ್ ಆಗಿರುತ್ತೆ. ನಾವು ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಿದಾಗ ನಮಗೆ ನೆಗೆಟಿವ್ ಬರ್ಬೋದು. ಸಪೋಸ್ ಅಕಸ್ಮಾತ್ ನಮಗೆ ಏರಿಯಾ ಮೈನಸ್ ಟೆನ್ ಬಂದಿತ್ತು ಅಂತ ಇಟ್ಕೊಳ್ಳೋಣ. ನಾವು ಅವಾಗ ಅದರದ್ದು ಮಾಡ್ಯುಲಸ್ ಕನ್ಸಿಡರ್ ಮಾಡ್ತೀವಿ, ಸೈನ್ ಕನ್ಸಿಡರ್ ಮಾಡೋದಿಲ್ಲ. ಬರೀ ವ್ಯಾಲ್ಯೂ ಟೆನ್ ಸ್ಕ್ವೇರ್ ಯೂನಿಟ್ಸ್ ಅಂತ ಏರಿಯಾ ತಗೋತೀವಿ. ಅದು ನಮಗೆ ಡಿಟರ್ಮಿನೆಂಟ್ ಪಾಸಿಟಿವ್ ಆರ ಬಂದಿರಲಿ ನೆಗೆಟಿವ್ ಆರ ಬಂದಿರಲಿ, ನಾವು ಏರಿಯಾ ಮಾತ್ರ ಪಾಸಿಟಿವ್ ತಗೊಂತೀವಿ. ಈಗ ಇನ್ನೊಂದು ಲೆಕ್ಕ ನೋಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಫೋರ್ ಸ್ಕ್ವೇರ್ ಯೂನಿಟ್ಸ್ ಅಂಡ್ ದಿ ವರ್ಟಿಸಸ್ ಆರ್ ಗಿವನ್ ಲೈಕ್ ದಿಸ್. ಬರ್ಕೊಳ್ಳೋಣ ಫಾರ್ಮುಲಾ. ಹಾಫ್ ಇಂಟು ಡಿಟರ್ಮಿನೆಂಟ್ ಕೆ ಝೀರೋ ಫೋರ್ ಝೀರೋ ಝೀರೋ ಟೂ. ನೋಡಿ ಏನ್ ಕೊಟ್ಟಿದ್ದಾರೆ, ಏರಿಯಾ ಫೋರ್ ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ನಮ್ಗೆ ಡಿಟರ್ಮಿನೆಂಟ್ ಕಂಡುಹಿಡಿದಾಗ ಏರಿಯಾ ಬರುತ್ತೆ. ಅದು ಪಾಸಿಟಿವ್ ಬೇಕಾರಾಗಿರ್ಬೋದು ನೆಗೆಟಿವ್ ಬೇಕಾರಾಗಿರ್ಬೋದು, ನಾವೇನ್ ಮಾಡ್ತೀವಿ ಅದರದು ಪಾಸಿಟಿವ್ ಕ್ವಾಂಟಿಟಿ ಮಾತ್ರ ತಗೋತೀವಿ. ಹಾಗಾಗಿ ಇಲ್ಲಿ ನಾವು ಬರೀ ಫೋರ್ ಅಂತ ತಗೊಳ್ಳೋ ಹಂಗಿಲ್ಲ, ಪ್ಲಸ್ ಆರ್ ಮೈನಸ್ ಫೋರ್ ಅಂತ ತಗೋಬೇಕು. ಸುಮಾರ್ ಮಕ್ಕಳು ಈ ಹಂತದಲ್ಲಿ ತಪ್ಪು ಮಾಡ್ತಾರೆ. ಪ್ಲಸ್ ಫೋರ್ ಅಂತ ತಗೊಂಡು ಒಂದೇ ಒಂದ್ ವ್ಯಾಲ್ಯೂ ಬಂದ್ಬಿಡತ್ತೆ. ಪ್ಲಸ್ ಆರ್ ಮೈನಸ್ ಫೋರ್ ಎರಡೂ ಕನ್ಸಿಡರ್ ಮಾಡಬೇಕು. ಈಗ ಎಕ್ಸ್ಪ್ಯಾಂಡ್ ಮಾಡೋಣ. ಅಲಾಂಗ್ ಸೆಕೆಂಡ್ ಕಾಲಮ್ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಮೈನಸ್ ಝೀರೋ ಪ್ಲಸ್ ಝೀರೋ ಮೈನಸ್ ಟೂ ಇಂಟು ಕೆ ಮೈನಸ್ ಫೋರ್ ಇಸ್ ಪ್ಲಸ್ ಆರ್ ಮೈನಸ್ ಫೋರ್. ಮೈನಸ್ ಟೂ ಕೆ ಪ್ಲಸ್ ಏಟ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಏಟ್. ಈಗ ಒಂದ್ಸಲ ಪ್ಲಸ್ ಒಂದ್ಸಲ ಮೈನಸ್ ಕನ್ಸಿಡರ್ ಮಾಡೋಣ. ಟೂ ಕೆ ಪ್ಲಸ್ ಏಟ್ ಈಕ್ವಲ್ ಟು ಪ್ಲಸ್ ಏಟ್ ಆರ್ ಅಥವಾ ಟೂ ಕೆ ಪ್ಲಸ್ ಏಟ್ ಈಕ್ವಲ್ ಟು ಮೈನಸ್ ಏಟ್. ಇಲ್ಲಿ ಎಂಟು ಎಂಟು ಕ್ಯಾನ್ಸಲ್ ಆಗುತ್ತೆ, ಹಾಗಾಗಿ ಎ ಈಕ್ವಲ್ ಟು ಝೀರೋ ಬರುತ್ತೆ. ಇಲ್ಲಿ ಮೈನಸ್ ಟೂ ಕೆ ಇಸ್ ಮೈನಸ್ ಸಿಕ್ಸ್ಟಿ, ಕೆ ಈಕ್ವಲ್ ಟು ಕೆ ಈಕ್ವಲ್ ಟು ಝೀರೋ ಆರ್ ಏಟ್. ನೋಡಿ ಈ ತರ ಎರಡು ವ್ಯಾಲ್ಯೂ ಬರಬೇಕು. ನಮ್ಗೆ ಏರಿಯಾ ಕೊಟ್ಟು ಯಾವ್ದೋ ಒಂದು ಕೆ ಕಂಡುಹಿಡಿಯಿರಿ ಅಂತ ಹೇಳಿದಾಗ ಎರಡು ವ್ಯಾಲ್ಯೂ ಬರಬೇಕು. ಇಲ್ಲಿ ಮುಖ್ಯವಾಗಿ ನಾವು ಪ್ಲಸ್ ಆರ್ ಮೈನಸ್ ಕನ್ಸಿಡರ್ ಮಾಡಬೇಕು. ನೀವು ಬರೀ ಪ್ಲಸ್ ಕನ್ಸಿಡರ್ ಮಾಡಿದ್ರೆ ಝೀರೋ ಮಾತ್ರ ಬರುತ್ತೆ, ಏಟ್ ಮಿಸ್ ಆಗೋಗುತ್ತೆ. ಮುಂದಿನ ಲೆಕ್ಕ. ಶೋ ದಟ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್. ಕೊಲಿನಿಯರ್ ಅಂದ್ರೆ ಏನರ್ಥ, ಒಂದೇ ಲೈನ್ ಮೇಲೆ ಆ ಪಾಯಿಂಟ್ಸ್ ಗಳು ಇದೆ ಅಂತ. ಹಂಗಂದಾಗ ಟ್ರಯಾಂಗಲ್ ಅಲ್ಲಿ ಫಾರ್ಮ್ ಆಗುತ್ತೆ. ಆ ಪಾಯಿಂಟ್ಸ್ ಉಪಯೋಗಿಸಿ ಟ್ರಯಾಂಗಲ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮ್ಗೆ ಟ್ರಯಾಂಗಲ್ ದು ಏರಿಯಾ ಝೀರೋ ಬರಬೇಕು. ಹಾಗಾಗಿ ನಾವು ಆ ಕಾನ್ಸೆಪ್ಟ್ ನ ಉಪಯೋಗಿಸ್ತೀವಿ. ಕೊಲಿನಿಯರ್ ಅಂದ ತಕ್ಷಣ ಏರಿಯಾ ಇಸ್ ಝೀರೋ. ತಕ್ಷಣ ಏನ್ ಮಾಡ್ಕೊಳ್ಳೋಣ, ಹಾಫ್ ಇಂಟು ಏರಿಯಾ ಆಫ್ ದಿ ಟ್ರಯಾಂಗಲ್ ಝೀರೋ ಆಗಿರುತ್ತೆ. ನಾವೀಗ ಅದನ್ನೇ ತೋರಿಸ್ಬೇಕು ಎಕ್ಸ್ಪ್ಯಾಂಡ್ ಮಾಡಿದಾಗ. ಹಾಫ್ ಇಂಟು ಎ ಇಂಟು ಸಿ ಪ್ಲಸ್ ಎ ಮೈನಸ್ ಎ ಪ್ಲಸ್ ಬಿ. ಸೊ ಮೈನಸ್ ಎ ಮೈನಸ್ ಬಿ ಡೈರೆಕ್ಟ್ ಆಗಿ ಬರ್ದ್ ಬಿಡ್ತಾ ಇದ್ದೀನಿ. ಮೈನಸ್ ಬಿ ಇಂಟು ಬಿ ಪ್ಲಸ್ ಸಿ ಮೈನಸ್ ಎ ಮೈನಸ್ ಪ್ಲಸ್ ಸಿ ಬಿ ಪ್ಲಸ್ ಸಿ ಮೈನಸ್ ಸಿ ಮೈನಸ್ ಎ. ಹಾಫ್ ಇಂಟು ಎ ಸಿ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇಲ್ಲಿ ಎ ಎ ಕ್ಯಾನ್ಸಲ್ ಆಯ್ತು, ಬಿ ಕ್ಯಾನ್ಸಲ್ ಆಯ್ತು, ಸಿ ಕ್ಯಾನ್ಸಲ್ ಆಯ್ತು. ಹಾಗಾಗಿ ನಾವಿಲ್ಲಿ ಇದನ್ನ ಹಂಗಾಗಿ ಇದನ್ನ ಬರ್ಕೊಳ್ಳೋದ್ ಅವಶ್ಯಕತೆ ಇಲ್ಲ. ಎ ಸಿ ಮೈನಸ್ ಎ ಬಿ ಮೈನಸ್ ಬಿ ಸಿ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಮೈನಸ್ ಎ ಸಿ ಮೈನಸ್ ಎ ಸಿ ಪ್ಲಸ್ ಎ ಸಿ ಕ್ಯಾನ್ಸಲ್ ಆಯ್ತು. ಪ್ಲಸ್ ಎ ಬಿ ಮೈನಸ್ ಎ ಬಿ ಬಿ ಸಿ ಮೈನಸ್ ಬಿ ಸಿ. ಸೊ ಏರಿಯಾ ಝೀರೋ ಬಂತು. ಇವಾಗ ಇದಕ್ಕೇನರ್ಥ, ನಾವು ಕನ್ಸಿಡರ್ ಮಾಡಿರೋ ಪಾಯಿಂಟ್ಸು ಒಂದೇ ಲೈನ್ ಮೇಲಿರುತ್ತೆ, ಹಂಗಾಗಿ ಅದು ಕೊಲಿನಿಯರ್ ಅಂತ
ಅರ್ಥ. ಮುಂದಿನ ಲೆಕ್ಕ, ಫೈಂಡ್ ದ ಈಕ್ವೇಶನ್ ಆಫ್ ದ ಲೈನ್ ಜಾಯ್ನಿಂಗ್ ದೀಸ್ ಟೂ ಪಾಯಿಂಟ್ಸ್ ಯೂಸಿಂಗ್ ಡಿಟರ್ಮಿನೆಂಟ್. ನಾವ್ ಈಗ ಪಾಯಿಂಟ್ಸ್ ನ ಎ ಬಿ ಅಂತ ಕರ್ಕೊಳ್ಳೋಣ. ಈಗ ಈ ಲೈನ್ ಜಾಯ್ನಿಂಗ್ ಎ ಬಿ ಪಾಯಿಂಟ್ಸ್ ಮೇಲೆ ಒಂದು ಇನ್ನೊಂದು ಪಾಯಿಂಟ್ ಕನ್ಸಿಡರ್ ಮಾಡೋಣ, ಪಿ ಅಂತ. ಅದರದ್ದು ಕೋಆರ್ಡಿನೇಟ್ಸ್ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ವೈ ಅಂತ ಆರ್ಬಿಟ್ರರಿ ಪಾಯಿಂಟ್ ಕನ್ಸಿಡರ್ ಮಾಡೋಣ. ಈಗ ಮೂರು ಪಾಯಿಂಟ್ಸ್ ಎ ಬಿ ಪಿ ಆರ್ ಕೊಲಿನಿಯರ್ ತಾನೆ, ಎ ಬಿ ಪಿ ಕೊಲಿನಿಯರ್ ಆಗತ್ತೆ. ಹಂಗಂದಾಗ ಏರಿಯಾ ಆಫ್ ದಿ ಟ್ರಯಾಂಗಲ್ ಏನಾಗಬೇಕು? ಜೀರೋ. ನಾವು ಈ ಕಾನ್ಸೆಪ್ಟ್ ಉಪಯೋಗಿಸಿ ಈಕ್ವೇಶನ್ ಆಫ್ ದಿ ಲೈನ್ ಕಂಡು ಹಿಡಿಯೋಣ. ಇದು ಆರ್ಬಿಟ್ರರಿ ಪಾಯಿಂಟ್ ಪಿ ದು ಕೋಆರ್ಡಿನೇಟ್ಸ್ ಈಕ್ವಲ್ ಟು ಜೀರೋ. ರೈಟ್ ಹ್ಯಾಂಡ್ ಸೈಡ್ ಜೀರೋ ಆಗಿರೋದ್ರಿಂದ ನಾ ಇಲ್ಲಿ ಹಾಫ್ ಬರೆದ್ರು ಒಂದೇ, ಬರೀದೇ ಇದ್ರೂ ಏನು ತೊಂದರೆ ಆಗೋದಿಲ್ಲ. ಸೊ ಎಕ್ಸ್ಪ್ಯಾಂಡ್ ಮಾಡೋಣ. ಈಗ ಒನ್ ಇಂಟು ಸಿಕ್ಸ್ ಮೈನಸ್ ವೈ ಮೈನಸ್ ಟೂ ಇಂಟು ತ್ರೀ ಮೈನಸ್ ಎಕ್ಸ್ ಪ್ಲಸ್ ಒನ್ ಇಂಟು ತ್ರೀ ವೈ ಮೈನಸ್ ಸಿಕ್ಸ್ ಎಕ್ಸ್ ಈಕ್ವಲ್ ಟು ಜೀರೋ. ಸಿಕ್ಸ್ ಮೈನಸ್ ವೈ ಮೈನಸ್ ಸಿಕ್ಸ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಸಿಕ್ಸ್ ಎಕ್ಸ್ ಈಕ್ವಲ್ ಟು ಜೀರೋ. ಪ್ಲಸ್ ಸಿಕ್ಸ್ ಮೈನಸ್ ಸಿಕ್ಸ್ ಕ್ಯಾನ್ಸಲ್ ಆಗುತ್ತೆ. ಈಗ ಮೈನಸ್ ಸಿಕ್ಸ್ ಎಕ್ಸ್ ಇದೆಯಲ್ಲ, ಇದು ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟೂ ವೈ ಈಕ್ವಲ್ ಟು ಜೀರೋ, ಅಂದ್ರೆ ಟೂ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಜೀರೋ. ಈಗ ಇದು ನಮಗೆ ಬೇಕಾಗಿರೋ ಲೈನ್ ದ ಈಕ್ವೇಶನ್.